ಸ್ವಾಗತ. ಇದು ಧಮನೀತರ ಧ್ವನಿ. ತಾಲೂಕಿನ ಆಳಂದ ಪಟ್ಟಣದಲ್ಲಿ ಮಂಟಿಗಿ ರೋಡ್ ಜ್ಞಾನ ದೀಕ್ಷಿ ಕನ್ನಡ ಕಾನ್ಸ್ಪೆಕ್ಟ್ ಹಿರಿಯ ಪ್ರಾಥಮಿಕ ಶಾಲೆ 2023-2024 ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮವು ಶ್ರೀ ನಾಗೇಂದ್ರಪ್ಪ ತಂಬೆ, ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ತಡ್ಕಲ್, ಶಾಲೆಯ ಅಧ್ಯಕ್ಷರು ಎಸ್ಪಿ ಸುಳತ್, ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಉದ್ಘಾಟನೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾಗೇಂದ್ರಪ್ಪ ರೇವಣಸಿದ್ದಪ್ಪ ತಂಬೆ ಮಾತನಾಡಿದರು. ಏನೆಲ್ಲ ಸಾಧನೆ ಮಾಡಬೇಕಾದರೆ ಮೊದಲು ಶಿಕ್ಷಣ ಮತ್ತದ್ದು, ಈ ಸಂಸ್ಥೆ ಇನ್ನೂ ತುಂಬಾ ಎತ್ತರವಾಗಿ ಬೆಳೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಎಂದರು. ಇದೇ ವೇಳೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾನ್ನಿಧ್ಯ ಶ್ರೀ ಸೈಯದ್ ಜಾಫರ್ ಹುಸೇನ್ ಆಂದೋಲನ ಅಧ್ಯಕ್ಷತೆ ಎಸ್ಪಿ ಸುಳ್ಳದ್, ಸೋಮಶೇಖರ್ ಕಾಂಬ್ಳೆ, ವಿಶ್ವಾಸ್ ದೇವೇಂದ್ರಪ್ಪ ಕಾಂಬ್ಳೆ, ಮಿಲನ್ ಕುಮಾರ್ ಎಸ್ ಸುಳ್ಳದ್, ಡಾಕ್ಟರ್ ಅವಿನಾಶ್ ಎಸ್ ದೇವನೂರ್, ಸೈಯದ್ ಜಾಫರ್ ಹುಸೇನ್, ಸತ್ಕಾತ್ ಪೂಜಾರಿ, ದತ್ತಾತ್ರೇಯ ಕಬಡ್ಡಿ ಮತ್ತು ಶಾಲೆ ಮೋಕ್ಷ ಗುರುಗಳು, ಸಿಬ್ಬಂದಿಗಳು, ಅಡಿಗೆದಾರರು, ಸಿಬ್ಬಂದಿಗಳು, ಮುದ್ದು ಮಕ್ಕಳು, ಪೋಷಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಭುಗೌಡ, ಬಯಲುಟಿವಿ ನ್ಯೂಸ್, ಆಳ. ನಮ್ಮ ಶಾಲೆಯ ನಮ್ಮ ಬಾಬುರಾವ್ ಸುಳ್ಳ ಸರ್ ಅವರು ಇದು ಒಂದು ದೊಡ್ಡ ಮಠ ಈ ಸರ ಅಂತ ಹೇಳಿ ಈ ಆಳಂದಲ್ಲಿ ಯಾರಿಗೂ ಗೊತ್ತಿದ್ದಿಲ್ಲ. ಈಗ ಒಂದು ಸಣ್ಣ ಈ ಪತ್ರದಲ್ಲಿ ಇಂಥ ದೊಡ್ಡ ಸಂಸ್ಥೆ ಅದ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗಿದ್ದಿಲ್ಲ. ಇದು ನೋಡಿದಾಗ ಮಾತ್ರ ನಮಗ್ ಗೊತ್ತಾಯ್ತು ಇದು ಒಂದು ದೊಡ್ಡ ಸಂಸ್ಥೆ ಅದ. ಇವತ್ತೊಂದು ಮನಿ ನಡೆಸ್ಕೊಂಡು ಹೋಗ್ಬೇಕಾದ್ರ ಬಹಳ ಕಷ್ಟ ಅದ. ಒಂದು ಮನಿ ನಡೆಸ್ಕೊಂಡು ಹೋಗ್ಬೇಕಾದ್ರ ಒಂದೊಂದು ಟೈಮಿಗೆ 100 ರೂಪಾಯಿ ಇರಲ್ಲ. ಅದಕ್ಕಾಗಿ ಇಂಥ ದೊಡ್ಡ ಸಂಸ್ಥೆ ನಡ್ಸ್ಕೊಂಡು ನಡೆದ್ರೆ ಬಾಬುರಾವ್ ಸುಳ್ಳದ್ ಸರ್ ಅವರಿಗೂ ಕೂಡ ನಾನು ವೈಯಕ್ತಿಕ ಮತ್ತು ಈ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಇವತ್ತೇನಪ್ಪ ಅಂತಂದ್ರೆ ಆದಷ್ಟು ಬೇಗ ನಮ್ಮ ಎಸ್ಪಿ ಸುಳ್ಳದ್ ಸರ್ ಅವರು ನಾನು ವಿನಂತಿ ಮಾಡ್ತೀನಿ. ಈ ಸರ್ಕಾರಕ್ಕೆ ನಾವು ಮನವಿ ಮಾಡೋದು ಏನಪ್ಪ ಅಂತಂದ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ ಬಿ ಆರ್ ಪಾಟೀಲ್ ಸಾಹೇಬರಿಗೂ ಮತ್ತು ನಮ್ಮ ಆಳಂದ ತಾಲೂಕಿನ ಶಾಸಕರಾದ ಅವರಿಗೂ ಕೂಡ ನಾನು ನಮ್ಮ ಬಾಬುರಾವ್ ಸುಳ್ಳದ್ ಸರ್ ಅವರಿಂದ ನಮ್ಮ ಪರವಾಗಿ ನಾವು ವಿನಂತಿ ಮಾಡಿಕೊಳ್ಳೋದೇನಂದ್ರೆ ಆದಷ್ಟು ಬೇಗ ಈ ಶಾಲೆ ಒಂದು ಗೌರ್ಮೆಂಟಲ್ಲಿ ಆಗಬೇಕಂತ ಹೇಳಿ ನಾವು ಅವರಿಗೆ ಒತ್ತಾಯ ಮಾಡ್ತೀವಿ. ಮತ್ತು ಇನ್ನೊಂದು ಮುಂದೆ ಬರುವಂತಹ ವರ್ಷಿನಲ್ಲಿ ಮುಂದೇನು ಬರ್ತದ ಈ ವರ್ಷಿನಲ್ಲಿ ಕೂಡ 2 ವರ್ಷ ಆದರೂ ಇಲ್ಲೊಂದು ದೊಡ್ಡ ಬಿಲ್ಡಿಂಗ್ ಆಗಬೇಕು, ಈ ಮುದ್ದು ಮಕ್ಕಳಿಗೆ ಒಂದು ಅನುಕೂಲ ಆಗ್ತದ ಅಂತ ಹೇಳಿ ನಾನು ಇವತ್ತು ಅವರಿಗೆ ಒತ್ತಾಯ ಈ ಸರ್ ಅವರಿಗೆ ಕರ್ಕೊಂಡು ನಾವು ಒತ್ತಾಯ ಮಾಡ್ತೀವಿ ಅಂತ ಹೇಳಿ ನಾವು ಭರವಸೆಯನ್ನು ನೀಡ್ತೀವಿ. ಯಾಕೆ ಅಂದ್ರೆ ಇವತ್ತು ಇಂಥ ದೊಡ್ಡ ಮಟ್ಟಕ್ಕೆ ಈ ಶಾಲೆ ಮಾದನಿ ಪರ್ಗದಲ್ಲಿ ಕೂಡ ಒಂದು ದೊಡ್ಡ ಸಂಸ್ಥೆ ಇದೆ. ಇವತ್ತ ಈ ಪತ್ರದಲ್ಲಿ ಇವತ್ತ ಈ ನನ್ನ ಮುದ್ದು ಮಕ್ಕಳಿಗೆ ಏನು ಶಿಕ್ಷಣ ಕೊಡ್ತಾ ಇದೆ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.